ಕೆಎವಿ ತಾಲೂಕು ಬಿಡೋದಿಲ್ಲರಿ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಜಮಖಂಡಿ ತಾಲೂಕಿನ ಸಾವಳಗಿ ಪಟ್ಟಣವನ್ನು ತಾಲೂಕು ಕೇಂದ್ರ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡುವವರೆಗೂ ಯಾವುದೇ ಚುನಾವಣೆ ನಡೆಯುವುದಿಲ್ಲ ಎಂದು ಬುಧವಾರ ನಡೆದ ಬಹಿರಂಗ ಸಭೆಯಲ್ಲಿ ಗ್ರಾಮಸ್ಥರು ಹಾಗೂ ಮುಖಂಡರು ತೀರ್ಮಾನಿಸಿದರು. ಕೆಲವು ತಾಲೂಕುಗಳಿಗೆ ಸರಿಯಾದ ಭೌಗೋಳಿಕ ಕ್ಷೇತ್ರವಿರುವುದಿಲ್ಲ. ಜನಸಂಖ್ಯೆ ಕೂಡ ಸಾವಳಗಿ ಹೋಬಳಿಗಿಂತ ಕಡಿಮೆ ಇವೆ. ಅಂತಹುದನ್ನು ತಾಲೂಕು ಎಂದು ಸರ್ಕಾರ ಘೋಷಣೆ ಮಾಡಿದೆ. ನಮ್ಮ ಸಾವಳಗಿ 24 ಹಳ್ಳಿಗಳನ್ನು ಒಳಗೊಂಡ ದೊಡ್ಡ ಹೋಬಳಿ ಕೇಂದ್ರವಾಗಿದ್ದು ಮತ್ತು ಗ್ರಾಮದಲ್ಲಿ ಸರ್ಕಾರಿ ಕಚೇರಿಗಳು ಕೂಡ ಇವೆ. ಸಾವಳಗಿ ಪಟ್ಟಣವನ್ನು ತಾಲೂಕು ಎಂದು ಘೋಷಣೆ ಮಾಡುವವರೆಗೂ ಸಾವಳಗಿ ಹೋಬಳಿ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಯ ಜನರನ್ನು ಒಗ್ಗೂಡಿಸಿ ಎಲ್ಲ ಚುನಾವಣೆಗಳನ್ನು ಬಹಿಷ್ಕಾರ ಹಾಕಿದ್ದೇವೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕರೂ ಆದ ರಾಜು ಮೇಲಿನಕೇರಿ ತಿಳಿಸಿದರು. ಸಾರ್ವಜನಿಕರು ಹೇಳಿದ ಮೇಲೆ ಚುನಾವಣೆ ಬಹಿಷ್ಕಾರ ಮಾಡಿದ್ದೇವೆ, ನಾವು ಅದಕ್ಕೆ ಒಪ್ಪಿ ಯಾವುದೇ ಚುನಾವಣೆ ಮಾಡುವುದಿಲ್ಲ. ಈ ಅಧಿವೇಶನದಲ್ಲಿ ಸಾವಳಗಿಯನ್ನು ತಾಲೂಕು ಎಂದು ಘೋಷಣೆ ಮಾಡದಿದ್ದರೆ ಮುಂದಿನ ಹೋರಾಟಕ್ಕೆ ಎಲ್ಲ ಜನರು ತಯಾರಿದ್ದೇವೆ ಎಂದು ಇರು ದಿನಗಳಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ಸಾವಳಗಿಯಿಂದ ಜಮಖಂಡಿಯವರೆಗೂ ಪಾದಯಾತ್ರೆ ಮೂಲಕ ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಸಮಿತಿಯ ಮುಖಂಡರಾದ ಸುಶೀಲ್ ಕುಮಾರ್ ಬೆಳಗಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಾವಳಗಿಯ ಸಾರ್ವಜನಿಕರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಸಭೆಯಲ್ಲಿ ಭಾಗವಹಿಸಿದರು. ಕಳೆದ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆ ಮಾಡುವ ಹೊತ್ತಿನಾಗ ಸಮಯದ ಅವಕಾಶ ಕಡಿಮೆ ಇತ್ತು. ನಮ್ಮ ಊರನ್ನವರು ನಾವು ಒಕ್ಕಟ್ಟು ಹಾಕ್ತಿವಿಲ್ಲ, ಯಾಕಂದ್ರೆ ಹಿಸ್ಟ್ರಿ ಒಳಗೆ ಫಸ್ಟ್ ಟೈಮ್ ಇದು ಬಹಿಷ್ಕಾರ ಮಾಡಿದ್ದು. ಸಾವಳಗಿ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಬಹಿಷ್ಕಾರ ಮಾಡಿದ್ದು ಹಿಸ್ಟ್ರಿ ಒಳಗೆ ಫಸ್ಟ್ ಟೈಮ್ ಇತ್ತು. ನಮಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಯಾವ ರೀತಿ ಹೋಗ್ತದೆ ಹೆಂಗೆ ಹೋಗ್ತದೆ ಅಂತೇಳಿ. ಆದರೆ ನಿಮ್ಮೆಲ್ಲ ಸಹಕಾರ ಮತ್ತು ನಿಮ್ಮ ಆಶೀರ್ವಾದದಿಂದ ಅದು ನಮಗೆ ಯಶಸ್ವಿ ಆಗೈತಿ, ಭಾಳ ಹೆಮ್ಮೆ ಐತಿ. ಆದರೆ ಒಂದೇನಂದ್ರೆ ಎಲ್ಲ ಊರನ್ನವ್ರನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು, ತೆಗೆದುಕೊಂಡಿಲ್ಲ. ಕಾರಣ ಏನಂತಂದ್ರೆ ನಾಳೆನ ನಾಮಿನೇಷನ್ ಸ್ಟಾರ್ಟ್ ಅನ್ನೋ ಹೊತ್ತಿನಾಗ ನಾವು ತೀರ್ಮಾನ ಮಾಡ್ಕೊಂಡಿವಿ. ಎಲ್ಲ ಸಮಸ್ತ ಮತ್ತು ಈ 24 ಹಳ್ಳಿ ಜನ ಬಂದು ಇದಕ್ಕೆ ಏನು ಒಂದು ಪ್ರೋತ್ಸಾಹ ನೀಡಬೇಕಂತೇಳಿ ವಿನಂತಿ ಮಾಡಿಕೊಂಡು ಈ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ನಾಳೆ ಹಿರಿಯರಿಗೆ ನಾವು ಒಂದು ಏನಂತಂದ್ರೆ ದಯವಿಟ್ಟು ನಾಳೆ 15 ಒಳಗಡೆ ಒಂದು ಜಾಥಾ ಏನು ಪ್ರತಿಭಟನಾ ರ್ಯಾಲಿಯನ್ನು ಕಾಲ್ನಡಿಗೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲೇನು ನೀವು ಬಂದಿರಿ ಸಹಕಾರ. ಸಾರ್ವಜನಿಕರು ಹಿರಿಯರು ಅಂದ್ರೆ ಏನು, ಅವ್ರು ಒಟ್ಟು ಸ್ಲ್ಯಾಪ್ ಹೋಗೋದು ಮ್ಯಾಕ್ ಕಳಿಸಿ ಕಳಿಸಟ ಆದ್ರೆ ಗಚ್ಚಿ ನಿಂದ್ರ ಅವ್ರು ನೀವು ದಯಮಾಡಿ ಯಾರು ಹಿರಿಯರಿಗೆ ಪ್ರಶ್ನೆ ಕೇಳಬೇಡ್ರಿ. ತೀರ್ಮಾನ ಮಾಡೈತಿ, ಬಂದ್ ಮಾಡೋದು ಮಾಡಿಬಿಡ್ರಿ. ಏನು ನಮ್ಮದು ಏನು ಇಲೆಕ್ಷನ್ ಮಾಡಿದಾಗ ಹೊಡಿತು ಅಂತೇನು ಇಲ್ಲ. ರಗಡ್ ಹೊಲ ಮನಿ ಆಸ್ತಿದವು ದಿನ ಸಾವಿರ ಗಟ್ಟಲೆ ದುಡಿಯಂಗದಿರಿ. ಏನಾರು ಇಲೆಕ್ಷನ್ದಾಗ ಗಟ್ಟರದಾಗ ಒಂದು ಇಡ್ತಿದ್ರೆ ಆಗುದೇನು. ಬ್ಯೂರೋ ರಿಪೋರ್ಟ್, ಕಿರಣ್ ಸೂರ್ಗೋಡ್.